ಫ್ರೆಂಡ್ಸ್ ವೆಲ್ಕಮ್ ಟು ಇವತ್ತಿನ ವೀಡಿಯೋದಲ್ಲಿ ನಾನು ವಿಚ್ ಪ್ರೋಟೀನ್ ಇಸ್ ಬೆಸ್ಟ್ ಫಾರ್ ಫ್ಯಾಟ್ ಲಾಸ್ ಅಂಡ್ ಬಾಡಿ ಬಿಲ್ಡಿಂಗ್ ಇದರ ಬಗ್ಗೆ ತಿಳ್ಸ್ಕೊತಾ ಏನ್ ಸರ್ ಇದು ಅಂದ್ರೆ ನಮ್ಮ ದೇಹದ ಬೊಜ್ಜನ್ನು ಕರಗಿಸಿಕೊಳ್ಳೋದಕ್ಕೆ ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಅಥವಾ ನಮ್ಮ ದೇಹದ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಯಾವ ರೀತಿಯಾದಂಥ ನೈಸರ್ಗಿಕವಾಗಿ ಸಿಗುವಂಥ ಪ್ರೋಟೀನ್ ಆಹಾರ ಸೂಕ್ತ ಅನ್ನೋದನ್ನ ಒಂದು ವೈಜ್ಞಾನಿಕವಾದಂಥ ವಿಡಿಯೋ ಮುಖಾಂತರವಾಗಿ ಈ ವಿಡಿಯೋನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಾಗಿರುತ್ತೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕಳಕಳೆಯ ಮನವಿ ಮಾಡ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಟಾಪಿಕ್ನ ನಾನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಎರಡು ರೀತಿಯಾದಂತ ಗುಂಪುಗಳಿವೆ ಒಂದು ಗುಂಪಿನ ಜನ ಹೇಳುವಂಥದ್ದು ಸಸ್ಯ ಆಹಾರ ಸಾಕಷ್ಟು ಒಳಿತು ಅಂತ ಅದೇ ರೀತಿಯಾಗಿ ಇನ್ನೊಂದು ಗುಂಪು ಹೇಳುವಂಥದ್ದು ಮಾಂಸ ಆಹಾರ ಸಾಕಷ್ಟು ಒಳಿತಾಗಿರುತ್ತೆ ಅಂತ ಹೇಳುವಂಥದ್ದು ನಮ್ಮ ದೇಹದ ಬೊಜ್ಜು ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಅಥವಾ ದೇಹದ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅವರ ಆಹಾರದಲ್ಲಿ ಸಿಗುವಂಥ ಪ್ರೋಟೀನ್ ಬಹಳ ಸೂಕ್ತವಾಗಿರುತ್ತೆ ಅಂತ ಹೇಳುವಂಥದ್ದಾಗಿರುತ್ತೆ ಇದು ಎಷ್ಟರ ಮಟ್ಟಿಗೆ ನಿಜ ಸುಳ್ಳು ಯಾವುದು ಸೂಕ್ತವಾದಂಥದ್ದು ನಮ್ಮ ದೇಹದ ಬೊಜ್ಜು ಹೊಟ್ಟೆ ಭಾಗದ ಬೊಜ್ಜನ್ನು ಕರಗಿಸ್ಕೊಳ್ಳೋದಕ್ಕೆ ಮಾಂಸಖಂಡಗಳನ್ನ ಬೆಳೆಸ್ಕೊಳ್ಳೋದಕ್ಕೆ ಅನ್ನೋದನ್ನ ನಾನು ವಿಡಿಯೋ ಮುಖಾಂತರವಾಗಿ ತಿಳಿಸ್ಕೊಡ್ತಾ ಇರುವಂಥದ್ದು ಒಂದು ಚಿಕ್ಕ ವಿಡಿಯೋ ಆಗಿರುತ್ತೆ ನಾನು ನೀವು ಮನೆ ಪಾಠ ಮಾಡದೆ ಸಾಕಷ್ಟು ಇನ್ನಷ್ಟು ಮಾಹಿತಿಗಳನ್ನ ನೀವು ಪಡಿಬಹುದಾಗಿ ಅಂತಾನೆ ಹೇಳ್ತೀನಿ ಇಲ್ಲಿ ಕೆಲವೊಂದು ಪಾಯಿಂಟ್ಗಳನ್ನ ಹಾಕಿಟ್ಕೊಂಡಿದೀನಿ ಮೊದಲಿಗೆ ನಮಗೆ ಪ್ರೋಟೀನ್ ಪ್ರೋಟೀನ್ ಸಿಗುವಂತ ಆಹಾರಗಳು ಯಾವುದು ಅಂದ್ರೆ ಎರಡು ರೀತಿಯಾದಂತಹ ಆಹಾರಗಳಲ್ಲಿ ಸಿಗುವಂತದ್ದು ಒಂದು ಪ್ಲಾಂಟ್ ಬೇಸ್ ಪ್ರೋಟೀನ್ ಆಗಿರುತ್ತೆ ಇನ್ನೊಂದು ಅನಿಮಲ್ ಬೇಸ್ ಪ್ರೋಟೀನ್ ಆಗಿರುತ್ತೆ ಅಂದರೆ ಸಸ್ಯ ಆಹಾರದಲ್ಲಿ ಸಿಗುವಂಥ ಪ್ರೋಟೀನ್ ಆಗಿರುತ್ತೆ ಇನ್ನೊಂದು ಮಾಂಸ ಆಹಾರದಲ್ಲಿ ಸಿಗುವಂಥ ಪ್ರೋಟೀನ್ ಆಗಿರುತ್ತೆ ನಿಮಗೆ ಇಲ್ಲಿ ತಿಳಿಸ್ಕೊಡ್ಬೇಕಾಗಿರೋ ನಿಶ್ಚೆನೆ ಯಾವ ಪ್ರೋಟೀನ್ ಒಳಿತು ಅಂತ ನಾನು ಏನು ಆವಾಗ್ಲಿಂದ ಹೇಳ್ತಾ ಇದ್ದೀನಿ ಆ ಪ್ರೋಟೀನ್ ಯಾಕಾಗಿ ಒಳಿತು ಅನ್ನೋದನ್ನ ಮೊದಲು ತಿಳ್ಕೊಂಬಿಡೋಣ ನಿಮ್ಗೆ ಜೈವಿಕ ಮೌಲ್ಯದ ಬಗ್ಗೆ ಗೊತ್ತಿರಬೇಕು ಜೈವಿಕ ಮೌಲ್ಯ ಅಂದರೆ ಏನು ಸರ್ ಅಂದರೆ ಬಯಾಲಜಿಕಲ್ ವ್ಯಾಲ್ಯೂ ಅಂತೀವಿ ಪ್ರೋಟೀನ್ ಹೈ ಇನ್ ಬಯಾಲಜಿಕಲ್ ವ್ಯಾಲ್ಯೂ ಬಯಾಲಜಿಕಲ್ ವ್ಯಾಲ್ಯೂ ಅಂದರೆ ಜೈವಿಕ ಮೌಲ್ಯ ಅಂತ ಹೇಳುವಂಥದ್ದು ಈ ಜೈವಿಕ ಮೌಲ್ಯ ಅಂದರೆ ಏನು ಸರ್ ಅಂದರೆ ನಾವು ಸೇವಿಸುವಂತಹ ಪ್ರೋಟೀನ್ ಆಹಾರ ಆ ಪ್ರೋಟೀನ್ ಆ ಆಹಾರದಲ್ಲಿರುವಂಥ ಪ್ರೋಟೀನು ನಮ್ಮ ದೇಹಕ್ಕೆ ಎಷ್ಟು ಪ್ರಮಾಣದಲ್ಲಿ ಜೀರ್ಣ ಆಗುತ್ತೆ ಅಂತ ಹೇಳೋ ಜೈವಿಕ ಮೌಲ್ಯ ಅಥವಾ ಬಯಾಲಜಿಕಲ್ ವ್ಯಾಲ್ಯೂ ಆಫ್ ದ ಫುಡ್ ಅಂತ ಪ್ರೋಟೀನ್ ಫುಡ್ ಅಂತ ಹೇಳುವಂಥದ್ದಾಗಿರುತ್ತೆ ಇದರಲ್ಲಿ ಯಾವುದು ಒಳಿತು ಸರ್ ಯಾವುದು ಹೆಚ್ಚಿನ ಪ್ರಮಾಣದ ಪ್ರೋಟೀನ್ ನಮ್ಮ ಪ್ರೋಟೀನ್ ಆಹಾರ ನಮ್ಮ ದೇಹಕ್ಕೆ ಜೀರ್ಣ ಆಗುತ್ತೆ ಅಂತ ನೀವು ಕೇಳೋದಾಯ್ತು ಅಂದರೆ ನಿಮಗೆ ಇದು ಆಶ್ಚರ್ಯ ಅನ್ನಿಸ್ಬೋದು ಆ್ಯನಿಮಲ್ ಪ್ರೋಟೀನ್ ಆನಿಮಲ್ ಪ್ರೋಟೀನು ಈ ಜೈವಿಕ ಮೌಲ್ಯನ ಹೆಚ್ಚಾಗಿ ಹೊಂದಿರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಮಾಂಸ ಆಹಾರದಲ್ಲಿ ಸಿಗುವಂಥ ಪ್ರೋಟೀನ್ ಪದಾರ್ಥಗಳು ಏನಿದೆ ಚಿಕನು ಮೀನು ಮೊಟ್ಟೆ ಏನೆಲ್ಲ ಇದೆಯಲ್ಲ ಈ ಥರದ ಆಹಾರಗಳನ್ನ ನಾವು ಹೆಚ್ಚಾಗಿ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಆ ಪ್ರೋಟೀನ್ ಪ್ರಮಾಣ ಹೆಚ್ಚಿನ ಪ್ರಮಾಣದಲ್ಲಿ ಜೀರ್ಣ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ನಿಮಗೆ ಪ್ರಶ್ನೆ ಕಾಡ್ಬೋದು ಯಾಕಾಗಿ ಏನಕ್ಕಾಗಿ ಆ ರೀತಿ ಆಗುತ್ತೆ ಅಂತ ನೀವು ಪ್ರಶ್ನೆ ಕಾಡ್ಬೋದು ಸಾಕಷ್ಟು ಹಿಂದಿನ ವಿಡಿಯೋಗಳಲ್ಲಿ ತುಂಬ ಸಲ ಹೇಳಿದ್ದೀನಿ ನಾನು ಇಲ್ಲೂ ಹೇಳಕ್ಕೆ ಇಷ್ಟಪಡ್ತೀನಿ ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ಬಿ ಸಿ ಡಬಲ್ ಎ ಅಂತ ಏನು ಹೇಳ್ತೀವಿ ಇದು ಪ್ರೀ ವರ್ಕೌಟ್ ಇಂಟ್ರಾ ವರ್ಕೌಟ್ ಮತ್ತು ಪೋಸ್ಟ್ ವರ್ಕೌಟಲ್ಲಿ ನಾವು ಬಳಕೆ ಮಾಡುವಂಥದ್ದು ಒಂದು ಪದಾರ್ಥ ಈಗಿನ ವೈಜ್ಞಾನಿಕ ಹಿನ್ನೆಲೆ ಇಟ್ಕೊಂಡು ಹೇಳಬೇಕು ಅಂದರೆ ಇದು ಸಪ್ಲಿಮೆಂಟ್ ರೂಪದಲ್ಲಿ ತಗೊಳ್ಳುವಂಥದ್ದು ಕೆಲಸ ಮಾಡೋದೇ ಇಲ್ಲ ಇದ್ರ ಬಗ್ಗೆಯೂ ನಾನು ವಿವರವಾದಂಥ ವೀಡಿಯೋನ ನಿಮ್ಮ ಮುಂದೆ ಇನ್ನು ಮುಂದೆ ಮುಂಬರುವ ದಿನಗಳಲ್ಲಿ ತರ್ತೀನಿ ಇದನ್ನು ಎರಡು ಭಾಗವಾಗಿ ಡಿವೈಡ್ ಮಾಡಿದರೆ ಒಂದು ಎಸೆನ್ಷಿಯಲ್ ಇನ್ನೊಂದು ನಾನ್ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಅಂದರೆ ನಾವು ತಿನ್ನುವಂತ ಬೇರೆ ಬೇರೆ ಆಹಾರ ಪದಾರ್ಥಗಳಲ್ಲಿ ಸಿಕ್ಬಿಡುತ್ತೆ ಎಸೆನ್ಷಿಯಲ್ ಬಂದ್ಬಿಟ್ಟು ನಾವು ಹೊರಗಡೆ ಸಪ್ಲಿಮೆಂಟ್ ರೂಪದಿಂದನೇ ತಗೋಬೇಕಾಗುತ್ತೆ ಇಲ್ಲ ಈ ರೀತಿಯಾದಂಥ ಸ್ವಲ್ಪ ಹೆಚ್ಚಿನ ಪ್ರೋಟೀನ್ ಹೊಂದಿರುವಂಥ ಆಹಾರಗಳಿಂದ ನಾವು ತಗೊಳ್ಳೋದು ಸೂಕ್ತ ಎಸೆನ್ಷಿಯಲ್ ನಮ್ಮ ದೇಹಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಇದು ಎಷ್ಟಿರುತ್ತೆ ಸರ್ ಅಂತ ನೀವು ಕೇಳಿದ್ರೆ ಇಪ್ಪತ್ತೊಂದು ಟೈಪ್ ಇರುತ್ತೆ ಆ ಇಪ್ಪತ್ತೊಂದು ಟೈಪ್ನ ಎರಡಾಗಿ ಡಿವೈಡ್ ಮಾಡಿದರೆ ಎಸೆನ್ಷಿಯಲ್ ಬಂದ್ಬಿಟ್ಟು ಒಂಬತ್ತು ಇರುತ್ತೆ ನಾನ್ ಎಸೆನ್ಷಿಯಲ್ ಬಂದ್ಬಿಟ್ಟು ಹನ್ನೆರಡು ಇರುತ್ತೆ ಈ ಒಂಬತ್ತರಲ್ಲಿ ತುಂಬ ಪ್ರಮುಖವಾದಂಥದ್ದು ಲೂಸಿನ್ ಐಸೊಲ್ಯೂಸಿನ್ ಮತ್ತೆ ವೆಲಿನ್ ಅಂತ ಈ ಮೂರು ಸಸ್ಯ ಆಹಾರದಲ್ಲಿ ಸಿಗೋದಿಲ್ಲ ಅದರಲ್ಲೂ ಈ ಲೂಸಿನ್ ಏನಿದೆ ಈ ಲ್ಯೂಸಿನ್ ತುಂಬಾನೇ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ ನಮ್ಮ ದೇಹದ ಬೊಜ್ಜು ಹೊಟ್ಟೆ ಭಾಗದ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ದೇಹದ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ ಇದು ಮೂರೂ ವಹಿಸುತ್ತೆ ಬಟ್ ಅದರಲ್ಲಿ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸ ಕಾರ್ಯ ನಿರ್ವಹಿಸೋದು ಈ ಲೂಸಿನ್ ಅಂತಾನೆ ಹೇಳ್ಬೋದು ಈ ಲೂಸಿನ್ ಏನಿದೆಯಲ್ಲ ಇದು ಸಸ್ಯ ಆಹಾರದಲ್ಲಿ ಸರಿಯಾದ ಪ್ರಮಾಣದಲ್ಲಿ ಸಿಗೋದೇ ಇಲ್ಲ ಅಂತಾನೆ ಹೇಳ್ಬೋದು ತೀರಾನೇ ವಿರಳ ಸಿಕ್ಕದೆ ಯಾವುದೋ ಒಂದು ಎರಡು ಆಹಾರದಲ್ಲಿ ಸಿಗೋ ಅದನ್ನು ನಮಗೆ ಇಷ್ಟು ಗ್ರಾಮ್ ಅಂತ ಬೇಕಾಗುತ್ತೆ ಅಷ್ಟು ಗ್ರಾಮಲ್ಲಿ ನಾವು ಸೇವನೆ ಮಾಡಬೇಕು ಅಂದ್ರೆ ಸಸ್ಯ ಆಹಾರನ ಹೆಚ್ಚಾಗಿ ಅರ್ಧ ಕೆ ಜಿ ಮುಕ್ಕಾಲ್ ಕೆಜಿ ಒಂದು ಕೆ ಜಿ ಲೆಕ್ಕದಲ್ಲಿ ನಾವು ಸೇವನೆ ಮಾಡಿದಾಗ ಅರ್ಧ ಗ್ರಾಮ ಇಲ್ಲ ಕಾಲ್ ಗ್ರಾಮ ಸಿಗೋ ಅಂತದ್ ಆಗಿರುತ್ತೆ ಇಲ್ಲಿ ಈ ತರ ಆಗೋದ್ರಿಂದ ಏನಾಯ್ತು ನೀವು ಇವಾಗ ಇಲ್ಲಿ ಒಂದು ಚಾರ್ಟ್ ಹಾಕಿಟ್ಕೊಂಡಿದೀನಿ ಪ್ರೋಟೀನ್ ಸೋರ್ಸಸ್ ಆಫ್ ವೆಜಿಟೇಬಲ್ಸ್ ಅಂತ ಅದರಲ್ಲಿ ನಟ್ಸ್ ಆಗಿರ್ಬೋದು ಗ್ರೀನ್ ಪೀಸ್ ನೀವು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ ಸೋಯಾ ಮಿಲ್ಕ್ ಆಗಿರ್ಬೋದು ಓಟ್ಸು ಫ್ರೂಟ್ಸು ಚಿಯಾ ಸೀಡ್ಸ್ ಲೆಂಟಿಲ್ಸ್ ಲೆಗ್ಯೂಮ್ಸ್ ಲೆಗ್ಯೂಮ್ಸ್ ಅಂದ್ರೆ ಏನ್ ಸರ್ ಅಂದ್ರೆ ದ್ವಿದಳ ಧಾನ್ಯಗಳು ಅಂತಾನೆ ಹೇಳ್ಬೋದು ಇದೆಲ್ಲ ಏನಿದೆ ಇದು ಪ್ರೋಟೀನ್ ಹೊಂದಿರೋಂತ ಒಂದು ಆಹಾರ ಆಗಿರುತ್ತೆ ಅದೇ ರೀತಿಯಾಗಿ ಪ್ರೋಟೀನ್ ಸೋರ್ಸ್ ಆಫ್ ನಾನ್ ವೆಜಿಟೇರಿಯನ್ ಅಂತ ನೋಡಿದಾಗ ಚಿಕನ್ ಎಗ್ ಫಿಶ್ ಪೋರ್ಕ್ ಮೀಟ್ ಇವೆಲ್ಲ ಏನಿದೆ ಇದು ಸ ಮಾಂಸ ಆಹಾರದಲ್ಲಿ ಸಿಗುವಂಥ ಪ್ರೋಟೀನ್ ಆಹಾರಗಳಾಗಿರುತ್ತೆ ಇಂಥ ಆಹಾರಗಳಲ್ಲಿ ನಿಮಗೆ ಈ ಮೂರು ಏನಿದೆಯಲ್ಲ ನಾನು ಆಗಲೇ ಹೇಳ್ದಂಗೆ ಇದು ಮೂರು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನಿದೆ ಇದು ಮೂರು ಪ್ರೋಟೀನ್ ಆಹಾರದಲ್ಲಿ ಹೆಚ್ಚಾಗಿ ಸಿಕ್ ಸಿಕ್ಕುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಲ್ಯೂಸಿನ್ ಏನಿದೆ ಈ ಲೂಸಿನ್ ತುಂಬಾ ಸೂಪರ್ ಆಗಿ ಸಿಗುತ್ತೆ ಈ ಅದೇ ಸಸ್ಯ ಆಹಾರದಲ್ಲಿ ಸಿಗೋದಿಲ್ಲ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸರ್ ನೀವು ಈ ಥರ ಹೇಳೋದು ನನಗೆ ಅರ್ಥ ಆಗೋದಿಲ್ಲ ನನಗೆ ಇನ್ನೂ ಸರಳವಾಗಿ ಹೇಳಿ ಅಂದರೆ ಇಬ್ಬರು ಹುಡುಗರನ್ನ ತಗೊಳ್ಳೋಣ ಒಂದು ಹುಡುಗ ನಾನ್ ವೆಜಿಟೇರಿಯನ್ ಆಗಿರ್ತಾನೆ ಇನ್ನೊಬ್ಬ ಹುಡುಗ ವೆಜಿಟೇರಿಯನ್ ಆಗಿರ್ತಾನೆ ಅಂದರೆ ಸಸ್ಯ ಆಹಾರ ಸೇವನೆ ಮಾಡುವಂಥ ಒಂದು ಹುಡುಗ ಮಾಂಸ ಆಹಾರ ಸೇವನೆ ಮಾಡುವಂಥ ಒಂದು ಹುಡುಗ ಇಬ್ರು ನಾನು ಜೊತೆಗೆ ಒಂದು ಮೂರು ತಿಂಗಳ ಕಾಲ ವ್ಯಾಯಾಮ ಮಾಡೋದಕ್ಕೆ ಬಿಡೋಣ ಜೊತೆಲೆ ವ್ಯಾಯಾಮ ಮಾಡುವಂಥದ್ದು ಬಿಡೋಣ ಅದರಲ್ಲಿ ಮಾಂಸಾಹಾರ ಸೇವನೆ ಮಾಡೋನ್ಗೆ ಒಂದು ಕೈ ಜಾಸ್ತಿನೇ ಮಾಂಸ ಖಂಡಗಳು ಬೆಳೆಯುವಂಥದ್ದು ಹೊಟ್ಟೆ ಭಾಗದ ಬೊಜ್ಜು ದೇಹದ ಬೊಜ್ಜು ಕಡಿಮೆ ಆಗುವಂಥದ್ದು ಸಾಧ್ಯ ಇರುತ್ತೆ ಅದು ಯಾಕಾಗಿ ಅಂದ್ರೆ ಈ ಮೂರು ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಇಂದ ಸಸ್ಯ ಆಹಾರದಲ್ಲಿ ಈ ಮೂರು ಬ್ರಾಂಚ್ ಚೈನ್ ಅಮನ ಆಡಿಸಿ ಸರಿಯಾಗಿ ಸಿಗೋದಿಲ್ಲ ಈ ಒಂಬತ್ತು ತುಂಬಾ ಅತ್ಯಗತ್ಯವಾಗಿ ಇರುವಂಥದ್ದು ಅದರಲ್ಲಿ ಮೂರು ತುಂಬಾನೇ ತುಂಬಾ ಬೇಕಾಗಿರುವಂಥದ್ದು ಇದು ಮೂರು ಸರಿಯಾಗಿ ಇದರಲ್ಲಿ ಸಿಗದೇ ಇರುವಂತಹ ಕಾರಣದಿಂದಾಗಿ ಅವನಿಗೆ ಮಾಂಸಖಂಡಗಳನ್ನ ಬೆಳೆಸೋದಕ್ಕೆ ಸಾಕಷ್ಟು ಕಷ್ಟಕರವಾಗಿರುತ್ತೆ ಅಂತ ಹೇಳ್ಬೋದು ಈಗ ನಿಮಗೆ ಪ್ರಶ್ನೆ ಕಾಡ್ಬೋದು ಸರ್ ಸಸ್ಯ ಆಹಾರ ಸಾಕಷ್ಟು ಒಳಿತು ಅಂತ ಹೇಳ್ತಾರೆ ಮಾಂಸಹಾರ ಒಳಿತಲ್ಲ ಅಂತ ಹೇಳ್ತಾರೆ ನೀವು ನೋಡಿದ್ರೆ ಈ ಥರ ಹೇಳ್ತಾ ಇದ್ದೀರಲ್ಲ ಅಂತ ಕೇಳಿದಾಗ ಹೌದು ನಿಜ ಸಸ್ಯ ಆಹಾರ ಬಹಳಷ್ಟು ಒಳಿತು ಯಾಕಾಗಿ ಅಂದರೆ ನಿಮಗೆ ಗೊತ್ತಿರಲಿ ಸಸ್ಯ ಆಹಾರದಲ್ಲಿ ಸಸ್ಯ ಆಹಾರದಲ್ಲಿ ಏನೇ ತಗೊಳ್ಳಿ ಇವಾಗ ಪ್ರೋಟೀನ್ ಆಹಾರ ಅಂತ ತಗೊಂಡ್ರೆ ಮಾಂಸ ಆಹಾರ ಅಂತ ತಗೊಂಡಾಗ ನಿಮಗೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗತ್ತೆ ಅನಿಮಲ್ ಪ್ರೋಟೀನ್ ಅಲ್ಲಿ ಅದೇ ಕೊಲೆಸ್ಟ್ರಾಲ್ ಬಂದು ಇರೋದೇ ಇಲ್ಲ ಅಂತಾನೆ ಹೇಳ್ಬೋದು ಪ್ಲಾಂಟ್ ಬ್ರೇಸ್ ಅಲ್ಲಿ ಪ್ಲಾಂಟ್ ಪ್ರೋಟೀನ್ ಅಲ್ಲಿ ಕೊಲೆಸ್ಟ್ರಾಲ್ ಇರೋದೇ ಇಲ್ಲ ಅಂತಾನೆ ಹೇಳ್ಬೋದು ಹಾಗಾಗಿ ಸಸ್ಯ ಆಹಾರ ಬಹಳಷ್ಟು ಒಳಿತು ಅಂತ ಹೇಳುವಂತದ್ದಾಗಿರುತ್ತೆ ಇದು ಬಿಟ್ರೆ ನಿಮಗೆ ಗುರಿ ನಿಮ್ಮ ಗುರಿ ಏನಿದೆ ಆ ಗುರಿನ ಮುಟ್ಟಬೇಕು ಅಂದ್ರೆ ನೀವು ಮಾಂಸ ಆಹಾರನ ನೈಸರ್ಗಿಕವಾಗಿ ಸಿಗುವಂತ ಮಾಂಸ ಆಹಾರನ ಸೇವನೆ ಮಾಡೋದು ಬಹಳಷ್ಟು ಸೂಕ್ತ ಸಪ್ಲಿಮೆಂಟ್ ರೂಪದಲ್ಲಿ ನಾನು ಯಾವ ರೀತಿಯಾದಂಥ ಪ್ರೋಟೀನ್ನ ಸೇವನೆ ಮಾಡಬೇಕು ಅಂದರೆ ಮುಂಬರುವ ದಿನಗಳಲ್ಲಿ ಅದ್ರ ಬಗ್ಗೆಯೂ ಒಂದು ವಿವರವಾದಂಥ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ನೀವು ಕಾಯಲೇ ಬೇಕಾಗುತ್ತೆ ಅಂತಲೇ ಹೇಳ್ತೀನಿ ಸೊ ಫ್ರೆಂಡ್ಸ್ ನಿಮಗೆ ಡೌಟ್ ಡೌಟ್ನ ನಾನು ಈ ವಿಡಿಯೋದಲ್ಲಿ ಕ್ಲಿಯರ್ ಮಾಡಿದ್ದೀನಿ ಅಂತ ಯಾರು ಯಾರಿಂದ ನಮ್ಮ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡ್ಕೊಳ್ಳಿ ನಾನು ಇಂಥ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಅಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಯಾರಿಂದ ನನ್ನನ್ನು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾ ಇಲ್ಲ ಇಲ್ಲಿ ಕಾಣೋವಂಥ ಐ ಡಿಗಳಿಗೆ ಹೋಗಿ ದಯವಿಟ್ಟು ಫಾಲೋ ಮಾಡಿ ಅಲ್ಲೂ ನಾನು ಕೆಲವೊಂದು ಮಾಹಿತಿಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅದನ್ನು ನಿಮಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತಾ ಯಾರಿಗೆ ಡಯಟ್ ಚಾರ್ಟ್ ಬೇಕು ಇದು ಉಚಿತ ಸೇವೆ ಇರೋದಿಲ್ಲ ಅಂತವ್ರಿಗೆ ನನ್ನ ವಾಟ್ಸಪ್ ಸಂಖ್ಯೆ ಕೊಟ್ಟಿದ್ದೀನಿ ದಯವಿಟ್ಟು ವಾಟ್ಸಪ್ ಮಾಡಿ ಕರೆ ಮಾಡಬೇಡಿ ಅಂತ ಕಳಕಳಿವೆ ಮನವಿ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್ ಸ್ಟೇ ಹೆಲ್ತಿ ಅಲ್ಲಿವರೆಗೂ ಬಾಯ್ ಬಾಯ್